ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕ್ಷಣ ಶುರುವಾಗಿದೆ ಶುರುವಾಗಿದೆ ಇವತ್ತಲ್ಲೇನೆ ಕೂಡ ನಾಮಪತ್ರ ಸಲ್ಲಿಕೆಯ ಭರಾಟೆ ಜೋರಾಗಿದೆ ಇವತ್ತನ್ನು ಕೂಡ ಪುಲಕೇಶಿ ನಗರದಲ್ಲಿ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಇನ್ನು ನಾಮಪತ್ರವನ್ನ ಸಲ್ಲಿಸಿರೋದು ನೇರವಾಗಿ ಅವರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೀರಾ ಹೇಗಿದೆ ಜನ ಬೆಂಬಲ ಮತ್ತೆ ತಾವೇ ನೋಡಿದ್ರೆ ಇಷ್ಟೊತ್ತು ನಮ್ಮ ಕ್ಷೇತ್ರದ ಜನತೆ ಪ್ರತಿಯೊಬ್ಬರು ನಮ್ಮ ಜೊತೆಲ್ಲಿದ್ದಾರೆ ಎಲ್ಲ ನಾವು ಮತ ಬಂದವರೆಲ್ಲ ನಮ್ಮ ಅಣ್ಣ ತಮ್ಮದಿರ್ತಾರ ಆ ಭಾವನೆಯಿಂದ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಅದರಿಂದ ನಮ್ಮ ಕ್ಷೇತ್ರದ ಎಲ್ಲ ನಾಯಕರು ಲೀಡರ್ಸು ಅವರ ನೇತೃತ್ವದಲ್ಲಿ ಸಭೆ ಮಾಡಿ ನಾವು ಪಕ್ಷಾಂತರ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡ್ತಾ ಹೊಂಡಿದ್ರಿ ಮುಂದಿನ ದಿನಗಳಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ತಾ ಇದ್ದರು ಸರ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಮಾತೆತ್ತಿದ್ರೆ ದಲಿತ ದಲಿತ ಅನ್ನೋ ಒಂದು ಪದವನ್ನು ಬಳಕೆ ಮಾಡುತ್ತೆ ಆದರೆ ಈ ಕ್ಷೇತ್ರದಲ್ಲಿ ದಲಿತ ಮುಖಂಡನಿಗೆ ಈ ಬಾರಿ ಟಿಕೆಟ್ ಘೋಷಣೆ ಮಾಡಿಲ್ಲ ಅಂತ ಅವ್ರನ್ನೇ ಕೇಳೋದು ಒಳ್ಳೆ ನಮ್ಮ ಸೂಕ್ತವಾದ ಪ್ರಶ್ನೆ ಕೇಳಿದಿರ ನೀವು ಸರ್ ದಲಿತರಿಗೆ ಎಲ್ಲ ಅವಕಾಶ ಕೊಟ್ಟರೆ ಮದುವೆ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಓಟ್ ಪಡೆದಂಥವ್ ನಾನು ಎ ಟು ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚು ಮತ ಪಡೆದಂಥ ಮೊದಲನೇ ಸ್ಥಾನ ಬಂದಂಥ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅವರೇ ನಮ್ಮ ಟಿಕೆಟನ್ನು ತಪ್ಪಿಸಿದ್ದಾರೆ ಹಿರಿಯ ನಾಯಕರೇ ತಪ್ಪಿಸಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ನಿಮಗೆ ಟಿಕೆಟನ್ನು ಕೊಡಿಸಲೇಬೇಕು ಅಂತ ಪಟ್ಟನ ಹಿಡಿದಿದ್ರು ಆದ್ರೂ ಕೂಡ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿಲ್ಲ ನಮಗೆ ಸಿದ್ದರಾಮಯ್ಯ ಸಾಹರು ನಮ್ಮ ಜಮೀರಣ್ಣವ್ರು ಇಬ್ಬರೂ ಸಹಾಯ ಸಹಕರಿಸಿದ್ದಾರೆ ಅವ್ರ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ನಾವಿವತ್ತು ಪಕ್ಷಾಂತರ ಅಭ್ಯರ್ಥಿಯಾಗಿ ನಿಲ್ತಿದ್ದೀರಿ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಅವ್ರ ಮೇಲೆ ಬಿಟ್ಟಿರೋದು ಸರ್ ನೆಕ್ಸ್ಟು ಕೂಡ ನೀವೇ ಈ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆದರೆ ಏನೆಲ್ಲ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಹೆಚ್ಚಿನ ಅಭಿವೃದ್ಧಿಗಳು ಮಾಡ್ತಾ ಇನ್ನು ನಮ್ಮ ಕ್ಷೇತ್ರ ಕೇವಲ ನಾಲ್ಕು ಕಿಲೋಮೀಟರ್ ಇರೋಂಥ ಸ್ಥಳ ವಿಧಾನಸೌಧಕ್ಕೆ ನಮ್ಮ ಕ್ಷೇತ್ರನೂ ಒಳ್ಳೆ ಮಾದರಿ ಕ್ಷೇತ್ರ ಮಾಡಬೇಕನ್ನೋದೇ ನಮ್ಮ ಗುರಿ ಸರ್ ಎಲ್ಲೋ ಒಂದು ಕಡೆ ಕೆ ಜೆ ಅಲ್ಲಿ ಡಿ ಜೆ ಅಲ್ಲಿ ಒಂದು ಗಲಾಟೆಯಲ್ಲಿ ಮುಸ್ಲಿಂ ಮತದಾರರ ಹೋಟು ಈ ಒಂದು ಚುನಾವಣೆಯಲ್ಲಿ ಏನಾದರೂ ಪಟ್ಟು ಬೀಳುವಂಥದ್ದಿದೆಯಾ ಇಲ್ಲಾಂದರೆ ಕಡಿಮೆ ಮತ ಬೀಳುವಂಥದ್ದಿದೆಯಾ ನಮ್ಮ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತಲ್ಲಿ ಏನು ಗಲಾಟೆ ಆಯಿತು ಆ ಗಲಾಟೆಗೂ ನಮ್ಮ ಕ್ಷೇತ್ರದ ಮುಸಲ್ಮಾನ್ ಬಾಂಧವರು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಅಣ್ಣ ತಮ್ಮ ಥರ ಇದ್ದೀರಿ ಅಕ್ಕಪಕ್ಕ ಕ್ಷೇತ್ರದವ್ರು ಕೆಲವರು ತೊಂದರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಮೂಲಾನಗಳು ಸ್ವಲ್ಪ ಹೋಗಿ ಹೈಕಮಾಂಡಲ್ಲಿ ತಿಳಿಸಿ ಕೊಡಬಾರ್ದು ಅಂತ ಹೇಳಿದ್ದಾರೆ ಆದರೆ ನಮ್ಮ ಕ್ಷೇತ್ರದಲ್ಲಿರೋಂಥ ಮೂಲಾನಗಳು ಮುಸಲ್ಮಾನ್ ಬಾಂಧವರೆಲ್ಲ ನಾವು ಅಣ್ಣ ಥರ ಇದ್ದೀವಿ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲಮ್ಮ ಸರ್ ಕೊನೆಯದಾಗಿ ಇದು ಕಾಂಗ್ರೆಸ್ಸಿಂದ ನಿಮಗೆ ಟಿಕೆಟ್ ಸಿಕ್ಕಲ್ಲ ಅನ್ನೋದು ತಿಳಿದ ಮೇಲೆ ಬಿ ಜೆ ಪಿಯವರು ನಿಮಗೆ ಆಫರನ್ನು ಕೊಟ್ಟಿಲ್ಲ ಅಂತ ಎಲ್ಲರೂ ಕರೀತಾರಮ್ಮ ನಮ್ಮ ಕ್ಷೇತ್ರದ ನಾಯಕರು ಲೀಡರ್ಸ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸರ್ ಕಳೆದ ಬಾರಿ ಕಾಂಗ್ರೆಸ್ಸಿಂದ ಎಂಬತ್ತೊಂದು ಸಾವಿರ ಹೆಚ್ಚಾಗಿ ಮತವನ್ನು ಪಡ್ಕೊಂಡು ನೀವು ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಆದ್ರಿ ಆದರೆ ಇವಾಗ ಎಲ್ಲೋ ಒಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಪಕ್ಷೇತರ ಅಭ್ಯರ್ಥಿ ಅಂತ ನಮ್ಮ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿದರೆ ನಿಲ್ಲೇಬೇಕು ಅಂತ ಎಲೆಕ್ಷನ್ಗೆ ಅದಕ್ಕೆ ನಾನು ನಿಲ್ತಿದ್ದೀನಿ ಯಾಕಂದರೆ ಅವರು ಜೊತೆಯಲ್ಲಿ ನಾನು ಒಬ್ಬ ಅಣ್ಣ ತಮ್ಮದ ಕೆಲಸ ಮಾಡ್ಕೊಂಡಿದೀರಿ ನಾನು ಎಮ್ ಎಲ್ ಎ ಥರ ಹೋಗಲ್ಲ ಅವ್ರ ಜೊತೆಯಲ್ಲಿ ಒಬ್ಬ ಅಣ್ಣ ತಮ್ಮನ ಥರ ನಾವು ಇದ್ದೀರಿ ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಅಂತ ಈ ಸಂದರ್ಭ ಕೇಳಿದ್ರಲ್ವಾ ಒಟ್ಟಾರೆಯಾಗಿ ಏನೋ ಈ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ಸಿಂದ ನಿಂತೆ ಅನ್ನೋ ಕಾರಣಕ್ಕೆ ನನಗೆ ಇಲ್ಲಿ ಓಟ್ ಬಂದಿಲ್ಲ ನಾನು ಎಲ್ಲರ ಜೊತೆಯೂ ಕೂಡ ಅಣ್ಣ ತಮ್ಮಂದಿರಾಗಿ ನಾನು ಬಾಂಧವ್ಯನ ಬೆಳೆಸಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜ್ಯ ಸತೆ ಸುಚಿತ್ರಾ ಬೆಂಗಳೂರು